ನಮಸ್ಕಾರ ರೀ, ನನ್ನ ಹೆಸರು ಮಹೇಶ್ ಅರಳಿ ಅಂತ. ನಮ್ಮೂರು ಘಟಪ್ರಭಾರಿ, ಗೋಕಾಕ್ ತಾಲೂಕ. ನಾ ಈಗ ಸದ್ದ ಇರೋದು ಅಮೆರಿಕಾದಾಗ ಮೈಕ್ರೋಸಾಫ್ಟ್ ಕಂಪ್ನಿಯ ಸಾಫ್ಟ್ವೇರ್ ಇಂಜಿನಿಯರ್ ಅದೀನಿ ರೀ. ನಾ ಇದಕ್ಕಿಂತ ಮೊದಲು ಒಂದು ವಿಡಿಯೋ ಮಾಡೀನಿ ರೀ. ಏನಂದ್ರ, ನಮ್ಮ ರಾಜಕೀಯ ಪಕ್ಷದೊಳಗೆ ನಾವು ಯಾವ ಥರ ಸ್ವಚ್ಛತೆ ತರಬೇಕು, ಯಾವ ಥರ ಪ್ರಾಮಾಣಿಕತೆ ತರಬೇಕು, ನಾವು ಯಾವ ಥರ ಜನರು ನಮ್ಮ ಪಕ್ಷಗಳಿಗೆ ರಾಜಕಾರಣಿಗಳಿಗೆ ಸಹಾಯ ಮಾಡಬೇಕು, ದುಡ್ಡು ಹಾಕಿ ಮತ್ತು ಅವ್ರಿಗೆ ಕಾರ್ಯಕರ್ತರಾಗಿ ಕೆಲಸ ಮಾಡಿ ಸಹಾಯ ಮಾಡಬೇಕಂತ ಹೇಳೀನಿ ರೀ. ಸುಮಾರು ಜನ ತಮ್ಮ ಅನುಭವ ಅಥವಾ ತಮ್ಮ ವಿಚಾರ ನನ್ನ ಜೊತೆ ಹಂಚ್ಕೊಂಡಾರ. ಅವ್ರೇನಂತಾರ, ಈ ಇಲೆಕ್ಷನ್ದಾಗ ದುಡ್ಡೇನು ಹಂಚ್ತಾರಲ್ಲ, ಮಂದಿ ರೊಕ್ಕ ಏನು ತಗೋತಾರಲ್ಲ ಓಟ್ ಹಾಕಕ್ಕೆ, ಅದು ಕಡಿಮೆ ಆತಂದ್ರೆ ಬಹಳಷ್ಟು ಸುಧಾರಣೆ ಆಗಾಕ ಸಾಧ್ಯತೆ ಐತಿ ಅಂತಾರ್ರಿ. ಆ ಮಾತು ಖರೆ ಐತ್ರಿ. ಈ ವಿಷಯವಾಗಿ ನಾ ಇವತ್ತು ನನ್ನ ವಿಚಾರ ಹೇಳಕ್ ಬಯಸ್ತೇನ್ರಿ. ನಾವು ಕರ್ನಾಟಕ ಜನರದು ಒಬ್ಬೊಬ್ಬರ ಮತ ಏನೈತಲ್ಲ ಅದರ ಬೆಲೆ ಎಷ್ಟ್ರಿ? ಹಂಗೆ ನೋಡಿದ್ರೆ ನಾವು ಓಟಿಗೆ ಮತಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲರಿ. ಯಾಕಂದ್ರೆ ನಮ್ಮ ಮತದಿಂದ ನಾಳೆ ನಮ್ಮ ನಾಡಿನ ಭವಿಷ್ಯ, ನಾಳೆ ನಮ್ಮ ಮಕ್ಕಳ ಭವಿಷ್ಯ ನಿರ್ಧಾರ ಆಗತ್ತದ. ಹಂಗಿದ್ದಾಗ ನಾವು ಒಂದು ಮತಕ್ಕೆ ನಾವು ಬೆಲೆ ಕಟ್ಟಕ್ಕಂಕ್ರೆ ಸಾಧ್ಯ ಇಲ್ಲರಿ. ಆದ್ರೆ ನಾ ಏನು ಮಾಡಕ್ಕೆ ನೋಡತ್ತೇನೆ ಅಂದ್ರೆ, ನಾವು 5 ವರ್ಷದಾಗ ಕರ್ನಾಟಕ ಸರ್ಕಾರದ್ದು ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ತೈತಿರಲ್ಲ, ನಾವೆಲ್ಲರೂ ಟ್ಯಾಕ್ಸ್ ಕಟ್ತೀವಿ, ಆ ಟ್ಯಾಕ್ಸ್ ಸಂಗ್ರಹ ಆಗಿದ್ದ 5 ಹಣವನ್ನ 5 ವರ್ಷಗೋಸ್ಕರ ಅದನ್ನ ಮ್ಯಾನೇಜ್ ಮಾಡೋ ಕೆಲಸ ಯಾರದ್ರಿ? ನಾವೀಗೇನು ಜನಪ್ರತಿನಿಧಿಗಳನ್ನ MLAಗಳನ್ನ ಆರಿಸಿ ಕಳಿಸ್ತೀವಲ್ಲ, ಅಥವಾ ಸರ್ಕಾರದ ಅವ್ರ ಕೆಲಸ ರೀ. ಹಂಗಿದ್ರ ನಾವೇನ್ ಮಾಡತ್ತೇವ್ರಿ? ನಮ್ಮ ಟ್ಯಾಕ್ಸ್ ಅನ್ನ ನಾವು ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಲ್ಲ, ಆ ಟ್ಯಾಕ್ಸ್ ನಾವು ಏನಾರ ಎಲ್ಲಾ ಮತದಾರಕ್ಕೆ ಕೊಟ್ಟಿವಿ ಅಂದ್ರೆ ಒಬ್ಬೊಬ್ಬ ಮತದಾರಕ್ಕೆ ಎಷ್ಟು ದುಡ್ಡು ಬರುತ್ತ ಅಂತ ನೋಡೋಣ್ರಿ. ನಮ್ಮ ಕರ್ನಾಟಕದ ಒಟ್ಟು ಜನಸಂಖ್ಯೆ 2014 ಜನಗಣತಿ ಪ್ರಕಾರ ಒಟ್ಟು 6,40,00,000 ಜನ ರೀ. ನಾವು 6,40,00,000 ಜನ ಒಂದ್ ನಮ್ಮ ಸರ್ಕಾರಕ್ಕೆ 1 ವರ್ಷದೊಳಗ್ರಿ 1,40,000 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ತೀವ್ರಿ ಒಂದ್ ಬರೀ 1 ವರ್ಷನ್ಯಾಗ. ಹಂಗಂದ್ರ 5 ವರ್ಷಕ್ಕೆ ಎಷ್ಟಾತ್ರಿ? ಲೆಕ್ಕ ಹಾಕ್ರಿ, ಬರೋಬ್ಬರಿ 7,00,000 ಕೋಟಿ ರೂಪಾಯಿ. ಎಷ್ಟ್ರಿ? 7,00,000 ಕೋಟಿ ರೂಪಾಯಿ ಆಗ್ತೈತ್ರಿ 5 ವರ್ಷಕ್ಕೆ. ನಾವೀಗ ಆರಿಸುವಂತ MLAಗಳಿಗೂ ಅಥವಾ ನಾವು ಜನಪ್ರತಿನಿಧಿಗಳಿಗೆ ಏನ್ ಹೇಳತ್ತೇವೆ ಅಂದ್ರೆ, ಈ 7,00,000 ಕೋಟಿ ರೂಪಾಯಿಯನ್ನ ಮ್ಯಾನೇಜ್ ಮಾಡೋ ಜವಾಬ್ದಾರಿಯನ್ನು ಅವ್ರ ಕೈ ಕೊಡತ್ತೇವ್ರಿ. ಒಟ್ಟು ಮತದಾರರು ಎಷ್ಟದಾರ್ರಿ ಕರ್ನಾಟಕದೊಳಗಂದ್ರ? 4,21,00,000 ಮತದಾರರು ಅದಾರ್ರಿ. ಹಿಂದಿನ ಇಲೆಕ್ಷನ್ ಒಳಗ ಈಗ ಜನಸಂಖ್ಯೆ 6,40,00,000 ಅಂತ ಹೇಳಿದ್ನಲ್ರಿ, ಆದ್ರೆ ಮತದಾರರು ಇರೋದು ಒಟ್ಟು 4,21,00,000 ರೀ. ಆದ್ರೆ ಎಲ್ಲರೂ ಓಟ್ ಮಾಡಕ್ ಹೋಗಲ್ಲಲ್ರಿ. ಹಿಂದಿನ ಇಲೆಕ್ಷನ್ದಾಗ ನಾವು ಕರ್ನಾಟಕದೊಳಗ 70% ಮಂದಿ ಓಟಿಂಗ್ ಹೋಗ್ಯಾವ್ರಿ ಓಟ್ ಮಾಡಕ. ಅಂದ್ರ ಹೆಚ್ಚು ಕಡಿಮೆ 1.3 ಕೋಟಿ ಜನ ಏನ್ ಮಾಡ್ಯಾರ್ರಿ? ಮತ ಚಲಾಯಿಸಾರ. ನೀವೀಗ 7,00,000 ಕೋಟಿ ರೂಪಾಯಿನ ಈ 3 ಕೋಟಿ ಜನರ ಮಧ್ಯೆ ಹಂಚಿದ್ರಿ ಅಂದ್ರ ಒಬ್ಬೊಬ್ಬರಿಗೆ 2,30,000 ರೂಪಾಯಿ ಮ್ಯಾಲ ಬರ್ತಾರ್ರಿ. ನೀವು 2,00,000 ಅಂತಾನೆ ಇಟ್ಕೋರಿ. ಅಂದ್ರ ಒಂದು ಮತದ ಹಕ್ಕಿನ ಹಣ ಟ್ಯಾಕ್ಸ್ದೊಳಗಿನ ಅದರ ಹಕ್ಕು ಎಷ್ಟಪ್ಪ ಒಂದು ಮತದಂದ್ರ 2,00,000 ರೂಪಾಯಿ ಆತ್ರಿ. ಈ ಸಂದೇಶವನ್ನ ನೀವು ಕರ್ನಾಟಕದ ಮೂಲಿ ಮೂಲಿಗೆ, ಮನಿ ಮನಿಗೆ, ಜನರ ಮನಸ್ಸಿಗೆ ಅವ್ರ ವಿಚಾರದೊಳಗೆ ತಲುಪಿಸುವಂತ ಕೆಲಸ ಮಾಡ್ರಿ. ಏನಂದ್ರ ಕನ್ನಡ ನಾಡಿನ ಕನ್ನಡ ಜನರ ಒಂದೊಂದು ಮತದ ಕಿಮ್ಮತ್ ಏನೈತಲ್ಲ 2,00,000 ರೂಪಾಯಿ ಐತಿ. ಈ 2,00,000 ರೂಪಾಯಿ ಬೆಲೆ ಬಾಳುವಂತ ಮತವನ್ನ ನೀವು 500 ರೂಪಾಯಿ, 1,000 ರೂಪಾಯಿ, 2,000 ರೂಪಾಯಿಗೆ ಮಾರಬೇಡ್ರಿ, ಹುಚ್ಚತನ ಆಗತೈತಿ ಇದು ಅಂತ ಹೇಳ್ರಿ. ನಾಳೆ ನಿಮ್ಗೆ ಯಾರು ರೊಕ್ಕ ಕೊಡಕ್ ಬಂದ್ರು ಕೇಳ್ರಿ ಅವ್ರಿಗೆ, ಅಲ್ಲಪ್ಪ 7,00,000 ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಆಗ್ತೈತಿ 5 ವರ್ಷನ್ಯಾಗ, ಒಂದೊಂದು ಮತಕ್ಕೆ 2,00,000 ರೂಪಾಯಿ ಅಂತಾರು, ಮತ್ ಏನ್ ಮಾಡತ್ತೀರಿ ನೀವು? ಮತ್ ಇದು ಆಟನ ಅದ ಐತ್ರಿ. ಈಗ ನಿಮಗೆ ಅವರು 2,000, 5,000 ಅಥವಾ 2,500 ಕೊಡ್ತಾರಲ್ಲ, ಅವ್ರಿಗೇನ್ ತಿಳಿ ಕೆಟ್ಟಿಲ್ರಿ ಕೊಡಕ್, ಯಾಕಂದ್ರೆ ಅವ್ರಿಗೆ ಗೊತ್ತೈತಿ ನಾಳೆ ತೆಗಿಬಹುದು ನಾವು ರೊಕ್ಕ ಅಂತ. ನಾವು 2,00,000 ರೂಪಾಯಿ ಬೆಲೆ ಬಾಳುವಂತ ಒಂದು ನಮ್ಮ ಹಕ್ಕನ್ನ ಆತರ ಮಾರ್ಕೊಳ್ಳೋದು ತಪ್ಪಾಗತ್ರಿ. ನನ್ನ ಉದ್ದೇಶ ನಾ ಏನು ಜಾಸ್ತಿ ರೊಕ್ಕ ಕೇಳ್ರಿ ಅಂತ ಹೇಳತ್ತಿಲ್ಲ. ಏನಂತ ಹೇಳತ್ತೇನೆ ಅಂದ್ರ, ನಾವು ಇಷ್ಟು ಬೆಲೆ ಬಾಳುವಂತ ಅಥವಾ ಬೆಲೆ ಕಟ್ಟಲಾಗದಂತ ನಮ್ಮ ಮತವನ್ನ ಮಾರ್ಕೋದು ಬೇಡ. ಇದರಿಂದ ನಮ್ಮ ನಾಡಕ್ಕ ನಾಳೆ ನಮ್ಮ ಮಕ್ಕಳಿಗೆ ನುಕ್ಸಾನ್ ಆಗ್ತೈತಿ, ಈ ತರ ಮಾಡೋದು ಬೇಡ ಅಂತ ನಂದು ಕಳಕಳಿ ವಿನಂತಿರಿ. ಈ ಸಂದೇಶವನ್ನ ಕರ್ನಾಟಕದ ಮೂಲೆ ಮೂಲೆಗೆ ಹಂಚರಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ, ಜೈ ಹಿಂದ್.